ಓಂ ಶ್ರೀ ಮುಕ್ತಿನಾಗಾಯ ನಮಃ. ಏನೇನೇನೆಲ್ಲೋ ಡಿಫಿಷಿಯನ್ಸಿಗಳು, ಒಬ್ಬರಿಗೆ ಎನಿಮಿಕ್ಕು, ಇನ್ನೊಬ್ಬರಿಗೆ ವಿಟಮಿನ್ ಬಿ 12 ಡಿಫಿಷಿಯನ್ಸಿ, ಒಬ್ಬರಿಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ, ಕೆಲವರಿಗೆ ವಿಟಮಿನ್ ಸಿ ಡಿಫಿಷಿಯನ್ಸಿಯಿಂದ ಒಂದು ರೀತಿ ಇಮ್ಯುನಿಟಿ ಕಡಿಮೆ ಇರತಕ್ಕಂಥದ್ದು, ಇವೆಲ್ಲವೂ ದಿನನಿತ್ಯ ನಾವು ಕಾಣುವಂತಹ ಸಮಸ್ಯೆಗಳು. ಆದರೆ ಈ ವಿಟಮಿನ್ ಡಿ ಅನ್ನೋದು ಡಿಫಿಷಿಯನ್ಸಿ ಇತ್ತೀಚೆಗೆ ಎಲ್ಲರಿಗೂ ಇರುತ್ತೆ. ಯಾರನ್ನ ಕೇಳಿ ಟೆಸ್ಟ್ ಮಾಡಿಸಿರಲ್ಲ, ಯಾರು ಗೊತ್ತಿರಲ್ಲ. ಟೆಸ್ಟ್ ಮಾಡಿಸಿದ್ರೆ ಎಲ್ಲರಿಗೂ ವಿಟಮಿನ್ ಡಿ ಡಿಫಿಷಿಯನ್ಸಿ. ಯಾಕೆ ಹೀಗಾಗ್ತಾ ಇದೆ? ಅದರಲ್ಲೂ ನಗರವಾಸಿಗಳಿಗೆ ಹೇಳಿ ಮಾಡಿಸಿದ ಸಮಸ್ಯೆ ಇದು. ಯಾಕೆ ಅಂದರೆ ಯಾರೂ ಸೂರ್ಯನ ದರ್ಶನವನ್ನೇ ಮಾಡೋದಿಲ್ಲ. ಯಾಕೆ? ಎಲ್ಲ ಕಡೆಗಳು ಕೂಡ ದೊಡ್ಡ ದೊಡ್ಡ ಕಟ್ಟಡಗಳು, ಎಲ್ಲಿಯೂ ಸೂರ್ಯನ ಕಿರಣ ಬರೋದಕ್ಕೆ ಅವಕಾಶವೇ ಇಲ್ಲ. ಮತ್ತೆ ಯಾರಿಗೂ ಪುರುಸೊತ್ತಿಲ್ಲ, ಆಚೆ ಕಡೆ ಹೋಗೋಕ್ಕಾಗೋದೇ ಇಲ್ಲ. ಹಾಗಾಗಿ ಸೂರ್ಯನ ಸಂಪರ್ಕವೇ ಇಲ್ಲದೆ ಇರೋದರಿಂದ ಈ ವಿಟಮಿನ್ ಡಿ ಡಿಫಿಷಿಯನ್ಸಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಹಾಗಾದರೆ ಈ ವಿಟಮಿನ್ ಡಿ ಡಿಫಿಷಿಯನ್ಸಿನ ಹೇಗೆ ತುಂಬಿಕೊಳ್ಳೋದು? ಸೂರ್ಯನ ಕಿರಣಗಳನ್ನು ತಂದು ಶರೀರದ ಒಳಗಡೆ ಹೇಗೆ ತುಂಬಿಸಿ ಇಟ್ಕೊಳ್ಳೋದು? ಇದೊಂದು ದೊಡ್ಡ ಸಮಸ್ಯೆ. ಆದರೆ ಎಲ್ಲಕ್ಕೂ ಪರಿಹಾರ ಪ್ರಕೃತಿಯೇ ಕೊಡುತ್ತೆ, ನಾವು ಅದರ ಬಗ್ಗೆ ಗಮನವನ್ನು ಕೊಟ್ಟಿರಲ್ಲ. ಆ ನಿಟ್ಟಿನಲ್ಲಿ ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಬರ್ತಕ್ಕಂತಹ ಸಮಸ್ಯೆಗಳು ಏನು, ಅದಕ್ಕೆ ಪರಿಹಾರ ಏನು, ಅದನ್ನು ತಿಳ್ಕೊಳ್ಳೋಣ. ಈ ವಿಟಮಿನ್ ಡಿ ಡಿಫಿಷಿಯನ್ಸಿಗೆ ಪರಿಹಾರ ಸೂರ್ಯನೇ ಕೊಡಬೇಕಲ್ವಾ? ನಾವೇನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಸೂರ್ಯನ ಶಕ್ತಿಯನ್ನು ಯಾರು ಜಾಸ್ತಿ ಸಂಗ್ರಹ ಮಾಡಿಕೊಳ್ತಾರೆ ಅಂದರೆ ಸೂರ್ಯಕಾಂತಿ. ಸೂರ್ಯಕಾಂತಿ ಹೂವು ಬೆಳಿಗ್ಗೆ ಪೂರ್ವದಲ್ಲಿ ತಾನು ಅರಳಿ ಸೂರ್ಯನಿಗೆ ಅಭಿಮುಖವಾಗಿ ನಿಂತುಕೊಂತು ಅಂದರೆ, ಸೂರ್ಯ ಹೇಗೆ ಪೂರ್ವದಿಂದ ಪಶ್ಚಿಮಕ್ಕೆ ನಮಗೆ ಬರುತ್ತೆ, ಈ ಹೂವು ಕೂಡ ತಾನು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿ ತಿರುಗಿ ಅವನು ಎಲ್ಲೆಲ್ಲಿರ್ತಾನೋ ಆ ಕಡೆನೇ ತಿರುಗ್ತಾ ಇರುತ್ತೆ. ಸಂಜೆ ವೇಳೆಗೆ ಅದು ಪಶ್ಚಿಮ ದಿಕ್ಕಿಗೆ ತಿರುಕೊಂಡ್ಬಿಟ್ಟಿರುತ್ತೆ. ಎಲ್ಲ ಹೂವು ಬೆಳಿಗ್ಗೆ ಪೂರ್ವದಲ್ಲೇ ಇರುತ್ತೆ, ಎಲ್ಲ ಹೂವು ಸಂಜೆಗೆ ಪಶ್ಚಿಮಕ್ಕೆ ತಿರುಕೊಂಡ್ಬಿಡುತ್ತೆ. ಅಂದರೆ ಸೂರ್ಯನ ಶಕ್ತಿಯನ್ನು ಇಡೀ ದಿವಸ ತಾನು ಸಂಗ್ರಹ ಮಾಡಿಟ್ಕೊಂಡಿರ್ತಕ್ಕಂಥದ್ದು ಈ ಹೂವು. ಈ ಹೂವಿನ ಮಧ್ಯಭಾಗದಲ್ಲಿ ಭರ್ತಿ ಬೀಜಗಳಿರುತ್ತೆ. ಈ ಬೀಜಗಳೆಲ್ಲವೂ ಕೂಡ ಸೂರ್ಯನ ಶಕ್ತಿಯನ್ನು ಸಂಗ್ರಹ ಮಾಡಿ ಇಟ್ಕೊಂಡಿರುತ್ತೆ. ಹಾಗಾಗಿ ಈ ಸೂರ್ಯಕಾಂತಿಯ ಬೀಜವನ್ನು ಸೇವನೆ ಮಾಡಿದ್ದೆ ಆದರೆ ನಿಮಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ತುಂಬಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನು ಯಾವುದೇ ಕೆಮಿಕಲಿಂದ ತುಂಬಿಸ್ಕೊಳ್ಳೋಕೆ ಸಾಧ್ಯವಾ? ಖಂಡಿತ ಇಲ್ಲ. ಏನೋ ತಾತ್ಕಾಲಿಕವಾಗಿ ಆ ಸಮಸ್ಯೆಗೆ ಪರಿಹಾರ ನಮಗೆ ಕಾಣ್ಬೋದೇ ಹೊರತು, ಈ ಡಿ ಡಿಫಿಷಿಯನ್ಸಿಯಿಂದ ಏನಾಗುತ್ತೆ, ಮೂಳೆಗಳೆಲ್ಲ ದುರ್ಬಲವಾಗ್ತಾ ಬರುತ್ತೆ, ಶರೀರದಲ್ಲಿ ಶಕ್ತಿ ಕುಗ್ತಾ ಬರುತ್ತೆ, ಮತ್ತು ಹಲ್ಲುಗಳಲ್ಲಿ ದೃಢತೆ ಕಡಿಮೆ ಆಗ್ತಾ ಬರುತ್ತೆ. ಇವೆಲ್ಲವೂ ಕೂಡ ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಬರ್ತಕ್ಕಂಥದ್ದು. ಸ್ಪೈನಲ್ ಕಾರ್ಡ್ ಗಟ್ಟಿಯಾಗಿರಬೇಕು ಅಂದರೆ ವಿಟಮಿನ್ ಡಿ ಸಫಿಷಿಯಂಟ್ ಆಗಿರಬೇಕು. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಈ ಸೂರ್ಯಕಾಂತಿ ಬೀಜದಲ್ಲಿ ಸಿಕ್ಕತ್ತೆ. ಅದಕ್ಕೆ ಏನು ಮಾಡೋದು, ಒಂದು ಸಣ್ಣ ಪರಿಹಾರದ ರೂಪದ ಔಷಧಿ ಹೇಳ್ತೀನಿ, ಮಾಡ್ಕೊಳ್ಳಿ. 100 ಗ್ರಾಮ್ ಸೂರ್ಯಕಾಂತಿ ಬೀಜ ತಗೊಳ್ಳಿ, 100 ಗ್ರಾಮ್ ಸಿಹಿಗುಂಬಳಕಾಯಿಯ ಬೀಜವನ್ನು ತೆಗೆದುಕೊಳ್ಳಿ. ಎಲ್ಲವೂ ಸಿದ್ಧವಾಗಿ ಸಿಕ್ಕತ್ತೆ. ನೀವೇನು ಹೋಗಿ ಅಲ್ಲಿ ಸೂರ್ಯಕಾಂತಿ ಬೀಜ ಹೂ ತಂದು ಬೀಜ ಬಿಡಿಸಿ ಹೂ ಒಣಗಿಸಿ ಎಲ್ಲ ಮಾಡೋ ಕೆಲಸ ಏನಿಲ್ಲ, ಎಲ್ಲ ಸಿದ್ಧವಾಗೇ ಸಿಗತ್ತೆ. 2 ಬೀಜಗಳು ತನ್ನಿ, ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆ ತನ್ನಿ, 3 ಕೂಡ ನುಣ್ಣಗೆ ಪುಡಿ ಮಾಡಿ ಒಂದು ಗಾಜಿನ ಶೀಷೆಗೆ ಹಾಕಿಟ್ಕೊಳ್ಳಿ. ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ 1 ಚಮಚ ಈ ಪುಡಿಯನ್ನು ಬಾಯಿಗೆ ಹಾಕ್ಕೊಂಡು 1/2 ಲೋಟ ಬಿಸಿ ಹಾಲನ್ನೋ ಬಿಸಿ ನೀರನ್ನೋ ಕುಡಿತಾ ಬನ್ನಿ. 48 ದಿವಸಗಳ ಕಾಲ ಸತತವಾಗಿ ಸೇವನೆ ಮಾಡಿ. ಯಾರಿಗೆ ರಿಪೋರ್ಟಲ್ಲಿ ಡಿ ಡಿಫಿಷಿಯನ್ಸಿ ತೋರಿಸಿರುತ್ತೆ ಅವರು 48 ದಿವಸದ ನಂತರ ಮತ್ತೊಂದು ರಿಪೋರ್ಟ್ ಮಾಡಿಸಿ, ಅದರಲ್ಲಿ ವಿಟಮಿನ್ ಡಿ ಎಷ್ಟು ಪ್ರಮಾಣ ಬಂದಿದೆ ಅನ್ನೋದನ್ನು ಗುರುತಿಸ್ಕೊಳ್ಳಿ. ಪ್ರಕೃತಿ ಎಲ್ಲವನ್ನೂ ಕೊಟ್ಟಿದೆ ರೀ ನಮಗೆ, ಏನು ಕೊಟ್ಟಿಲ್ಲ ಅನ್ನೋ ಮಾತೇ ಇಲ್ಲ. ಅದನ್ನು ಸರಿಯಾಗಿ ಕಾಲಕಾಲಕ್ಕೆ ನಾವು ಬಳಸ್ಕೊಳ್ಬೇಕು. ಹಾಗಾಗಿ ಮಕ್ಕಳಿಗೆ ಕೂಡ ಈ ಸೂರ್ಯಕಾಂತಿಯ ಬೀಜದಲ್ಲಿ ಯಾವುದಾದರೂ ರೂಪದಲ್ಲಿ ಆಹಾರವನ್ನು ತಯಾರಿಸಿಕೊಡಿ, ಒಂದು ಉಂಡೆಗಳನ್ನು ಮಾಡಿಕೊಡಿ. ಇದೆಲ್ಲವನ್ನು ಕೂಡ ಮಾಡಿ ಸೇವನೆ ಮಾಡೋದರಿಂದ ಅವರಿಗೆ ಹಲ್ಲುಗಳು ಗಟ್ಟಿಯಾಗುತ್ತೆ, ಹಲ್ಲುಗಳು ಬೆಳ್ಳಿಗೆ ಫಳಫಳ ಫಳ ಅಂತ ಹೊಳಿಬೇಕು ಅಂದರೂ ಕೂಡ ಡಿ ಡಿಫಿಷಿಯನ್ಸಿ ಇದ್ದರೆ ಹಲ್ಲುಗಳು. ಎಷ್ಟೋ ಜನ ಬರ್ತಾರೆ, ನಮ್ಮ ಮಗು ಹಲ್ಲು ಯಾಕೋ ತುಂಬ ಕಪ್ಪಗಾಗ್ಬಿಟ್ಟಿದೆ, ಇದು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ. ಅಂಥವರೆಲ್ಲ ಈ ಕೆಲಸವನ್ನು ಮಾಡಿದಾಗ ಹಲ್ಲು ಗಟ್ಟಿಯಾಗೂ ಇರುತ್ತೆ, ಒಳ್ಳೆಯ ಫಳಫಳ ಅಂತ ಹೊಳಿತನೂ ಇರುತ್ತೆ.
ಹೊಳೆಯೋದಿಕ್ಕೆ ಬೇಕಾಗುವಂತಹ ಪುಷ್ಟಿಯನ್ನು ನಾವು ಕೊಡಬೇಕಷ್ಟೇನೆ. ಕೀಲುಗಳಲ್ಲಿ ಬರ್ತಕ್ಕಂತಹ ನೋವು, ಮೂಳೆಗಳಲ್ಲಿ ಸವಕಳಿ ಆಗ್ತಕ್ಕಂಥದ್ದು, ಇವೆಲ್ಲಕ್ಕೂ ಕೂಡ ಈ ಒಂದು ಪುಡಿಯನ್ನು ನಾನೇನು ಹೇಳಿದೆ ಇದನ್ನು ಮಾಡಿಟ್ಕೊಳ್ಳಿ, ಇದರಿಂದ ಸಾಕಷ್ಟು ಪರಿಹಾರ ಸಿಕ್ಕತ್ತೆ, ಆರೋಗ್ಯಪೂರ್ಣವಾಗಿಯೂ ಇರುತ್ತೆ. ಇದರಲ್ಲಿ ವಿಟಮಿನ್ B1, B2, B3, B6 ಇಷ್ಟೂ ಇದೆ, ಜೊತೆಗೆ ವಿಟಮಿನ್ ಸಿ ಇದೆ, ಕೆ ಇದೆ, ಡಿ ಇದೆ, ಎಲ್ಲವೂ ಇದೆ. ಮ್ಯಾಂಗನೀಸ್ ಇದೆ, ಮೆಗ್ನೀಷಿಯಂ ಇದೆ, ಕಾಪರ್ ಇದೆ, ಜೊತೆಗೆ ಕ್ಯಾಲ್ಶಿಯಂ ಇದೆ, ಕಬ್ಬಿಣ ಇದೆ, ಫೋಲಿಕ್ ಆ್ಯಸಿಡ್ ಇದೆ, ಎಷ್ಟೊಂದು ಪ್ರಮಾಣದ ಖನಿಜಾಂಶಗಳು ತುಂಬಿಕೊಂಡಿರ್ತಕ್ಕಂಥದ್ದು. ಮತ್ತು ಬೀಟಾ ಕೆರೋಟಿನ್ ಇದೆ ಇದರಲ್ಲಿ. ಹಾಗಾಗಿ ಹೊರಗಡೆ ಬಿಸಿಲಿನಲ್ಲಿ ಓಡಾಡಿದಾಗ ಬರ್ತಕ್ಕಂತಹ ಈ ಒಂದು ಅಲ್ಟ್ರಾ ವೈಲೆಟ್ ರೇಸಿಂದ ಬರುವಂತಹ ಚರ್ಮ ಕಪ್ಪಾಗುವಿಕೆ ಇರುತ್ತಲ್ಲ ನೋಡಿ, ಸೂರ್ಯನ ಪ್ರಖರತೆಯಿಂದ ಬರ್ತಕ್ಕಂತಹ ಸನ್ ಟ್ಯಾನನ್ನು ಹೋಗಲಾಡಿಸೋದಕ್ಕೆ ಸೂರ್ಯಕಾಂತಿ ಬೀಜದಿಂದ ಸಾಧ್ಯವಾಗುತ್ತೆ. ಅಂದರೆ ವಿಟಮಿನ್ ಡಿ ಕೊಟ್ಟಾಗ ಅಲ್ಲಿಂದ ಬರ್ತಕ್ಕಂತಹ ಸಮಸ್ಯೆ ಅದೇ ತೆಗೆಯುತ್ತೆ. ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತ ಹೇಗೆ ಹೇಳ್ತಾರೆ, ಹಾಗೆ ಸೂರ್ಯನ ಪ್ರಖರತೆಯಿಂದ ಬರ್ತಕ್ಕಂತಹ ಸಮಸ್ಯೆಯನ್ನು ಸೂರ್ಯನ ಶಕ್ತಿ ಹಿಡಿದಿಟ್ಕೊಂಡಿರ್ತಕ್ಕಂತಹ ಬೀಜ ತಿನ್ನೋದ್ರಿಂದನೇ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಎಂತಹ ಅದ್ಭುತವಾದ ನೇಚರು ನಮ್ಮದು. ಇದನ್ನೆಲ್ಲ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ, ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳಿ, ಗಟ್ಟಿಮುಟ್ಟಾಗಿರೋದಕ್ಕೆ ಸಾಧ್ಯವಾಗತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ನಾನು. ಅಲ್ಲಿವರೆಗೆ ನಮಸ್ತೆ.